श्री गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः हरि ओम अभ्रमं बंगरहितं मदडं विमलं सदा आनंद तीर्थमतुलं भजेतापत्रयापहं नारायणं गुणैः सर्वैः उदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते श्री गुरुभ्यो नमः हरि ओम श्रीमदानंद तीर्थ भगवत्पादाचार्यर ओंदु पूर्णानुग्रहद फलवागि इंदु ब्रह्मसूत्र भाष्यद द्वितीय अध्यायद ಮೊದಲನೆಯ ಪಾದದ ಕೊನೆಯ ಅಧಿಕರಣವಾದ ಸರ್ವಧರ್ಮೋಪಪತ್ಯಧಿಕರಣಂ ಅನ್ನುವ ಒಂದು ಅಧಿಕರಣದ ಸ್ಥೂಲ ಪರಿಚಯವನ್ನು ಚಿಂತನೆಯನ್ನು ಯಥಾಶಕ್ತಿ ಮಾಡೋಣ. ಈ ಅಧಿಕರಣದಲ್ಲಿ ಅಂಥ ಪ್ರಬಲವಾದ ಪೂರ್ವಪಕ್ಷ ಅಂತ ಏನಿಲ್ಲ, ಇದು ಕೊನೆಯ ಅಧಿಕರಣವಾದ್ದರಿಂದ ಇಲ್ಲಿ ಈ ಅಧಿಕರಣದಿಂದ ಕೆಲವೊಂದು ವಿಷಯಗಳನ್ನು ಉಪಸಂಹಾರ ಮಾಡುತ್ತಾರೆ. ಅಂದರೆ ಈ ಅಧಿಕರಣದಲ್ಲಿ ಇಲ್ಲಿವರೆಗೂ ನಾವು ಏನೇನು ಗುಣಗಳನ್ನು ಭಗವಂತನಲ್ಲಿ ಹೇಳಿದ್ವಿ, ಧರ್ಮಗಳನ್ನು ಭಗವಂತನಲ್ಲಿ ಹೇಳಿದ್ವಿ, ಅದು ಕೆಲವೊಂದು ಗುಣಗಳು ಧರ್ಮಗಳನ್ನು ಹೇಳಿದ್ವಿ ಅಷ್ಟೇ. ಆದರೆ ಪರಮಾತ್ಮ ಅನಂತ ಗುಣ ಪರಿಪೂರ್ಣ ಅಂತ ಹೇಳ್ತೀವಿ. ಹೀಗಾಗಿ ಇಲ್ಲಿ ಏನು ಹೇಳಿದೆ ಅದಷ್ಟೇ ಗುಣಧರ್ಮಗಳು ಅವನಲ್ಲಿದೆ ಅಂತಲ್ಲ, ಅವನಲ್ಲಿ ಅನಂತವಾದ ಗುಣಧರ್ಮಗಳಿದೆ ಅನ್ನೋದನ್ನು ಇಲ್ಲಿ ಉಪಸಂಹಾರ ಮಾಡ್ತಾರೆ. ಯಾಕೆಂದರೆ ಕೆಲವರು ಕೇಳ್ಬೋದು, ಇಲ್ಲಿ ಹೇಳಿರೋ ಗುಣಗಳು ಇರಬಹುದು ಪರಮಾತ್ಮನಲ್ಲಿ, ಆದರೆ ಇಲ್ಲಿ ಹೇಳಿಲ್ದೇ ಇರೋವಂಥ ಗುಣಗಳು ಇದ್ದರೆ ಅಂತ ಹೇಳೋದ್ರಿಂದ ಅವನಲ್ಲಿ ಇಲ್ಲದೇ ಇರೋ ಗುಣಗಳನ್ನು ಇರ್ಬೋದು, ಮತ್ತು ಗುಣ ಇದ್ದ ಕಡೆ ದೋಷನೂ ಇರುತ್ತೆ ಅಂತ ನಾವು ಏನು ಹೇಳ್ತೀವಿ. ಹೀಗಾಗಿ ಅವನಲ್ಲಿ ಕೆಲವೊಂದು ದೋಷಗಳು ಇರಬಹುದು ಅನ್ನೋ ಒಂದು ಆಕ್ಷೇಪ ಬರಬಹುದು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸೂತ್ರಕಾರರು ಈ ಸೂತ್ರವನ್ನು ಅಧಿಕರಣವನ್ನು ಮಾಡಿದ್ದಾರೆ. ಇದರ ಸೂತ್ರ ಓಂ ಸರ್ವಧರ್ಮೋಪತ್ತೇಶ್ಚ ಓಂ ಅಂತ. ಈಕೆ ಆಚಾರ್ಯ ಹೇಳ್ತಾರೆ, ಅವಿಶಿಷ್ಟೈಹಿ ಉಪಸಂಹರತಿ ಅಂತ, ಮಿಕ್ಕ ಎಲ್ಲ ಗುಣಗಳನ್ನು ಧರ್ಮಗಳನ್ನು ಇಲ್ಲಿ ಉಪಸಂಹಾರ ಮಾಡಿದ್ದಾರೆ. ಅಂದರೆ ಪರಮಾತ್ಮನಲ್ಲಿ ಎಲ್ಲ ಗುಣಗಳೂ ಇದೆ, ಎಲ್ಲ ಧರ್ಮಗಳೂ ಇದೆ, ಅವನಲ್ಲಿ ದೋಷಗಳಿಲ್ಲ ಅನ್ನೋದು. ಅದಕ್ಕೆ ಶ್ರುತಿ ವಾಕ್ಯವನ್ನೇ ಇಲ್ಲಿ ಪ್ರಮಾಣವಾಗಿ ಕೊಟ್ಬಿಡ್ತಾರೆ. ಗುಣಾಶ್ರುತಾಸ ವಿರುದ್ಧಾಶ್ಚ ದೇವೇ ಸಂತ್ಯಶ್ರುತ ಅಪಿ ನೈವಾತ್ರ ಶಂಕಾ ಚಿಂತ್ಯಾ ಅಚಿಂತ್ಯಾಶ್ಚ ತಥೈವ ದೋಷಾಃ ಶ್ರುತಾಶ್ಚ ನಾಗ್ನೈರ್ಹಿ ತಥಾ ಪ್ರತೀತಾಃ ಇತಿ ಸರ್ವಗುಣೋಪತ್ತಿತಿ ಶ್ರುತೇಶ್ಚ ಅಂತ ಹೇಳ್ತಾರೆ. ಈ ಶ್ರುತಿಯ ಆಧಾರದಿಂದ ಪರಮಾತ್ಮನಲ್ಲಿ ಎಲ್ಲ ಗುಣಗಳೂ ಇವೆ, ಅವನಲ್ಲಿ ಯಾವುದೇ ದೋಷವಿಲ್ಲ, ನಿರ್ದೋಷ ಕಿಲ ಸದ್ಗುಣ ಅಂತ ಹೇಳ್ತಾ ಈ ಅಧಿಕರಣವನ್ನು ಈ ಮೊದಲನೆಯ ಪಾದವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾರೆ. ಮುಂದಿನೆಯದು ಎರಡನೆಯ ಬ್ರಹ್ಮಸೂತ್ರ ಭಾಷ್ಯದ ಎರಡನೆಯ ಅಧ್ಯಾಯ ಶುರುವಾಗುತ್ತೆ. ಅದರ ಚಿಂತನೆಯನ್ನು ಒಂದೊಂದು ಅಧಿಕರಣದ ಪರಿಚಯವನ್ನು ಸ್ಥೂಲ ಪರಿಚಯವನ್ನು ಯಥಾಶಕ್ತಿ ಮುಂದಿನ ಭಾಗಗಳಲ್ಲಿ ಮಾಡೋಣ ಅಂತ ಹೇಳ್ತಾ ಇಲ್ಲಿಯವರೆಗೂ ಈ ಬ್ರಹ್ಮಸೂತ್ರ ಭಾಷ್ಯದ ಎರಡನೇ ಅಧ್ಯಾಯದ ಮೊದಲನೆಯ ಪಾದದ ಏನೇನು ಅಧಿಕರಣಗಳನ್ನು ಇಲ್ಲಿಯವರೆಗೆ ಚಿಂತನೆ ಮಾಡಿದ್ದೀವಿ ಅದೆಲ್ಲದನ್ನು ಒಟ್ಟಾರೆಯಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ರಾಮಕೃಷ್ಣ ವೇದವ್ಯಾಸಾದಿ ಅನಂತ ರೂಪಾತ್ಮಕನಾದ ವಿಷ್ಣು ನಾಮಕ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.